ಈಗ ಸಂತೋಷ್ ಪಾಟೀಲ್ ಏನಾಯಿತು, ಅವರು ಡಿತ್ ಡಿಕ್ಲರೇಷನ್ ಮಾಡಿದರು, ಈಶ್ವರಪ್ಪ ಕಾರಣ ಅಂತ ಹೇಳಿದರು, ನೇರವಾಗಿ ಕಾರಣ ಅಂತ ಹೇಳಿದರು, ಅವರ ಧರ್ಮಪತ್ನಿ ನೇರವಾಗಿ ಕಾರಣ ಅಂತ ಹೇಳಿದರು, ಕೇಸ್ ಮುಚ್ಚಾಕ್ತು. ಮೂರೇ ತಿಂಗಳಲ್ಲಿ ಬಿ ರಿಪೋರ್ಟ್ ಕೊಡ್ತು. ಆ ಥರದ ಪರಿಸ್ಥಿತಿ ಮತ್ತೆ ಇದರಲ್ಲಿ ಆಗಬಾರದು. ಈಗಲೇ ಸುರ್ಜೇವಾಲ ಅವರು ಹೇಳಿದ್ರಲ್ಲ, ಎಷ್ಟು ಜನ ಬಲಿಯಾಗದು ಇದಕ್ಕೆ. ಅದರಿಂದ ನಾನು ಐ ಡಿಮ್ಯಾಂಡ್ ಗೌರ್ಮೆಂಟ್ ಕೂಡ ಇದರಲ್ಲಿ ಕಾನೂನಿನ ಪ್ರಾಸೆಸ್ನಲ್ಲಿ ಇಂಟರ್ಫಿಯರ್ ಆಗ್ಬೋದು, ಯಾವುದೇ ಕಾರಣಕ್ಕೆ ಇಂಟರ್ಫಿಯರ್ ಆಗ್ಬೋದು. ಈ ಸರ್ಕಾರದಲ್ಲಿ ಭಾಳ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಸಾಯೋದು, ದಯಾಮರಣ ಕೇಳ್ತಕ್ಕಂಥದ್ದು, ಈ ಥರದವೆಲ್ಲ ನಡೀತಾ ಇದ್ದಾವೆ. ಯಾಕೆ ನಡೀತಾ ಇದ್ದಾವೆ? ಭ್ರಷ್ಟಾಚಾರ ಇದಕ್ಕೆಲ್ಲ ಕಾರಣ. ಮತ್ತು ಯಾರು ಭ್ರಷ್ಟಾಚಾರ ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳದೇ ಇರತಕ್ಕಂಥದ್ದು ಕಾರಣ. ಸೊ ಇಲ್ಲಿ ಈ ಕೇಸ್ನಲ್ಲಿ ಇವರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು ಆಗಬೇಕು. ಸಂತೋಷ್ ಪಾಟೀಲ್ ಕೇಸ್ನಲ್ಲಿ ಆದಂಥ ರೀತಿಯಲ್ಲಿ ಇಲ್ಲ ಆಗಬಾರ್ದು ಅಂತಕ್ಕಂಥ ಒತ್ತಾಯವನ್ನು ನಾನು ಮಾಡ್ತೇನೆ. ಮತ್ತು ಅವ್ರ ತೊಂದರೆ ಇದೆ, ಅವ್ರು ಭಾಳ ಅವ್ರ ಮಿಸಸ್ ಭಾಳ ಒಬ್ಬಳೇ ಮಗಳು, ಓದಿಸ್ಬೇಕು. ಪಾಪ ಅವ್ರು ಹಾಕಿದ ಒಂದೂವರೆ ಕೋಟಿ ರೂಪಾಯಿ ಬಂಡವಾಳ ಹಾಕಿದ್ದಾರೆ, ಆ ಬಂಡವಾಳ ವಾಪಸ್ ಕೊಡಿಸ್ತಕ್ಕಂಥದ್ದನ್ನು ಕೂಡಲೇ ಮಾಡಿದ್ವಿ, ಅವ್ರಿಗೆ ಮಾಡಬೇಕು. ಮತ್ತು ಸಂತೋಷ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೋಬೇಕು.